ಅಪ್ಪ ಹಾಕಿದ್ದ ಆಲದ ಮರ ಅಂತ ನೇಣು ಹಾಕೊಳ್ಳೋಕ್ಕಾಗುತ್ತಾ ಇದೊಂದು ಗಾದೆ ಮಾತು ನಮ್ಮಲ್ಲಿ ಚಾಲ್ತಿಯಲ್ಲಿದೆ ಈಗ ಅಪ್ಪ ಹಾಕಿದ ಆಲದ ಮರ ಅಂತ ಇಬ್ಬರು ನಾಯಕರು ನೇಣಾಕಳೋ ಅಂಥ ಪರಿಸ್ಥಿತಿ ಬಂದಿದೆ ಅಂದರೆ ಅವರ ರಾಜಕೀಯ ಜೀವನದಲ್ಲಿ ಸಂಕಷ್ಟಕ್ಕೀಡಾಗುವಂತಹ ಒಂದು ಪರಿಸ್ಥಿತಿ ಬಂದಿದೆ ಆ ಇಬ್ಬರು ನಾಯಕರು ಯಾರು ಅಲ್ಲ ಒಬ್ಬರು ನಿಖಿಲ್ ಕುಮಾರಸ್ವಾಮಿ ಇನ್ನೊಬ್ಬರು ಭರತ್ ಬೊಮ್ಮಾಯಿ ಅಪ್ಪಂದಿರ ಹೆಸರೇ ಇಲ್ಲಿ ಇವರಿಗೆ ಬ್ಯಾಡ್ ಲಕ್ ಆಯಿತಾ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇವತ್ತು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಈ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಇಲ್ಲಿ ಸೋಲು 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 ಇಲ್ಲಿ ರಾಜಕೀಯದಲ್ಲೂ ನೆಲೆ ನಿಲ್ಲೋಕ್ಕಾಗ್ತಾ ಇಲ್ಲ ಸಿನಿಮಾದಲ್ಲೂ ಕೂಡ ಗೆಲ್ಲೋಕ್ಕಾಗ್ತಾ ಇಲ್ಲ ಅವರೇ ಮಾಜಿ ಪ್ರಧಾನಿ ದೇವೇಗೌಡರ ಮೊಮ್ಮಗ ಮಾಜಿ ಸಿ ಎಮ್ ಕುಮಾರಸ್ವಾಮಿ ಅವರ ಮಗ ನಟ ನಿಖಿಲ್ ಕುಮಾರಸ್ವಾಮಿಯವರ ಕತೆ ಇದು ಇವರ ಭವಿಷ್ಯ ಅತಂತ್ರವಾಗಿ ಹೋಯ್ತಾ ಯಾಕೆಂದರೆ ಚಕ್ರವ್ಯೂಹ ಭೇದಿಸ್ತೀನಿ ಅಂತ ಹೋದ ಅಭಿಮನ್ಯುವಿನ ಸ್ಥಿತಿ ಇವತ್ತು ನಿಖಿಲ್ ಅವರದ್ದಾಗಿದೆ ಯಾಕೆಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ಒಂದು ಕರ್ನಾಟಕ ಉಪಚುನಾವಣೆಯಲ್ಲಿ ಚನ್ನಪಟ್ಟಣದ ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಅವರು ಅಖಾಡಕ್ಕಿಳಿದ್ರು ಆದರೆ ಅವರಿಗೆ ಭಾರೀ ಸೋಲಾಗಿದೆ ಮನೆ ಮಗನ ಸತತ ಸೋಲು ಇಲ್ಲಿ ದೇವೇಗೌಡರ ಕುಟುಂಬಕ್ಕೆ ಒಂದು ದೊಡ್ಡ ಆಘಾತ ಮೂಡಿಸಿದೆ ಸಾಲು ಸಾಲು ಸೋಲು ಇಲ್ಲಿ ನಿಖಿಲ್ ಅವರ ನಿದ್ದೆಗೆಡಿಸ್ಬಿಟ್ಟಿದೆ ಈ ಹಿಂದೆ ಎರಡು ಚುನಾವಣೆಗಳಲ್ಲಿ ಸೋಲನ್ ಅನುಭವಿಸಿದ್ರು ನಿಖಿಲ್ ಈಗ ಮೂರನೇ ಬಾರಿ ಗೆಲ್ಲೋಣ ಅಂತ ನೋಡಿದ್ರು ಆದರೆ ಮೂರನೇ ಬಾರಿನೂ ಕೂಡ ವಿಜಯಲಕ್ಷ್ಮಿ ಅವ್ರ ಒಲಿಲಿಲ್ಲ ಸಿನಿಮಾ ಹಾಗೆ ರಾಜಕೀಯ ಎರಡೂ ಕ್ಷೇತ್ರದಲ್ಲಿ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ವಿಜಯ ಅನ್ನೋದು ದೂರದ ಬೆಟ್ಟ ಆಗ್ಬಿಟ್ಟಿದೆ ಕರ್ನಾಟಕ ಉಪಚುನಾವಣೆಯಲ್ಲಿ ತೀವ್ರ ಕುತೂಹಲ ಮೂಡಿಸಿದಂತಹ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಅಭ್ಯರ್ಥಿಯಾಗಿ ಇಲ್ಲಿ ನಿಖಿಲ್ ಅವರು ಕಣಕ್ಕಿಳಿದ್ರು ಕಾಂಗ್ರೆಸ್ ಅಭ್ಯರ್ಥಿ ಸಿ ಪಿ ಯೋಗೇಶ್ವರ್ ವಿರುದ್ಧ ಈಗ ನಿಖಿಲ್ ಸೋತಿದ್ದಾರೆ ಮೂರನೇ ಬಾರಿ ಕೂಡ ಸೋತಿರೋದು ನಿಖಿಲ್ ಅವರ ನಿದ್ದೆಗೆಡಿಸಿದೆ ಈ ಹಿಂದೆ ಎರಡೂ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿದ್ರು ಈಗ ಈ ಸರಿನಾದರೂ ಗೆದ್ದೇ ಗೆಲ್ತೀನಿ ಅಂತ ಅಂದ್ಕೊಂಡಿದ್ರು ಆದರೆ ಈ ಬಾರಿ ಕೂಡ ಪರಾಜಯ ಅನ್ನೋದು ನಿಖಿಲ್ ಅವ್ರಿಗೆ ಸಿಕ್ಕಿದೆ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಿ ಪಿ ಯೋಗೇಶ್ವರ್ ಅವರು ಇಪ್ಪತ್ತೈದು ಸಾವಿರದ ಐನೂರ ಹದಿನೈದು ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿಗೆ ಇದು ದೊಡ್ಡ ಹಿನ್ನಡೆ ಕಳೆದ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಯವರ ತಂದೆ ಕುಮಾರಸ್ವಾಮಿಯವರು ಈ ಕ್ಷೇತ್ರವನ್ನು ಗೆದ್ದಿದ್ರು ಇದೇ ಕ್ಷೇತ್ರವನ್ನು ಮಗನಿಗೆ ಬಿಟ್ಟುಕೊಟ್ಟಿದ್ರು ಆದರೆ ಮಗ ಗೆಲ್ಲಕ್ಕಾಗಲಿಲ್ಲ ಈ ಕಾರಣದಿಂದ ಚನ್ನಪಟ್ಟಣ ಕ್ಷೇತ್ರ ಈಗ ಜೆ ಡಿ ಎಸ್ ಕೈತಪ್ಪಿ ಹೋಗಿದೆ ಕಾಂಗ್ರೆಸ್ ಪಾಲಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಿಖಿಲ್ ಕುಮಾರಸ್ವಾಮಿಯವರು ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ಇದೇ ಮೊದಲ ಬಾರಿ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತೇಳ್ಬಿಟ್ಟು ಮಂಡ್ಯದ ಲೋಕಸಭಾ ಚುನಾವಣಾ ಕ್ಷೇತ್ರದಿಂದ ಅವರು ಕಣಕ್ಕಿಳಿತಾರೆ ಆದರೆ ಮಂಡ್ಯದಿಂದ ಅವರ ಎದುರಾಳಿಯಾಗಿದ್ದು ಸುಮಲತಾ ಅಂಬರೀಷ್ ಅವರು ಕುಮಾರಸ್ವಾಮಿ ಅವರ ಚಾಲೆಂಜ್ ಹಾಗೆ ನಿಖಿಲ್ ಅವರ ಮೊದಲ ಶ್ರಮ ಅಲ್ಲಿ ಸಕ್ಸಸ್ ಆಗಲಿಲ್ಲ ಯಾಕೆಂದರೆ ನಿಖಿಲ್ ಅಲ್ಲಿ ಗೆಲ್ಲಿಲ್ಲ ಸುಮಲತಾ ಅಂಬರೀಷ್ ಅವರು ಸೆರಗೊಡ್ಡಿ ಮತದಾರನ್ನ ಬೇಡ್ಕೋತಾರೆ ಗೆಲ್ಲಿಸಿ ಅಂತ ಇದೇ ಕಾರಣಕ್ಕೆ ಸುಮಲತಾ ಅಂಬರೀಷ್ ಅವರು ಅನುಕಂಪದ ಅಲೆಯಲ್ಲಿ ಗೆದ್ದು ಬರ್ತಾರೆ ನಿಖಿಲ್ ಅವರಿಗೆ ಮೊದಲ ಬಾರಿ ಸೋಲಾಗ್ತದೆ ಇದಾದ ಮೇಲೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಜೆ ಡಿ ಎಸ್ ಭದ್ರಕೋಟೆ ರಾಮನಗರ ಇಲ್ಲಿಂದ ನಿಖಿಲ್ ಕುಮಾರಸ್ವಾಮಿಯವರು ಕಣಕ್ಕಿಳಿತಾರೆ ಅಲ್ಲೂ ಕೂಡ ನಿಖಿಲ್ ಅವರಿಗೆ ಜಯ ಸಿಗೋದೇ ಇಲ್ಲ ಈಗ ಚನ್ನಪಟ್ಟಣದ ಕತೆ ಕೂಡ ನಿಖಿಲ್ ಅವರ ಪಾಲಿಗೆ ಅದೇ ಆಗಿದೆ ಯಾಕೆಂದರೆ ಇದು ನಿಜಕ್ಕೂ ವಿಪರ್ಯಾಸ ಮೂರನೇ ಬಾರಿ ಕೂಡ ಪಾಲಿಟಿಕ್ಸ್ ಮಾಡುವಲ್ಲಿ ಕುಮಾರಸ್ವಾಮಿಯವ್ರ ಮಗ ಸೋತಿದ್ದಾರೆ ಜೆ ಡಿ ಎಸ್ ಭದ್ರಕೋಟೆ ಅನ್ನೋದಿಲ್ಲಿ ಛಿದ್ರಛಿದ್ರವಾಗಿ ಹೋಗಿದೆ ನಿಖಿಲ್ ಅವರ ಸೋಲಿಗೆ ಅವರ ತಂದೆ ಅವರೇ ಕಾರಣ ಆದ್ರ ಯಾಕೆಂದರೆ ತಂದೆಯವರಿಂದ ಬಂದ ಕ್ಷೇತ್ರವನ್ನು ಗೆಲ್ಲೋಕ್ಕೂ ಕೂಡ ನಿಖಿಲ್ ಕುಮಾರಸ್ವಾಮಿ ಆಗಿಲ್ಲ ಯಾಕೆಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಅವರು ರಾಮನಗರ ಹಾಗೆ ಚನ್ನಪಟ್ಟಣ ಎರಡರಲ್ಲೂ ಎಲೆಕ್ಷನ್ ನಿಂತಿರ್ತಾರೆ ಎರಡೂ ಕ್ಷೇತ್ರದಲ್ಲಿ ಗೆಲ್ತಾರೆ ಆಗ ಅವರು ಮಾಡಿದ್ದು ಚನ್ನಪಟ್ಟಣ ಉಳಿಸ್ಕೊಂಡು ರಾಮನಗರಕ್ಕೆ ರಿಸೈನ್ ಮಾಡ್ತಾರೆ ಆಗ ರಾಮನಗರದಲ್ಲಿ ಬೈ ಎಲೆಕ್ಷನ್ ನಡೆಯುತ್ತೆ ಅಲ್ಲಿ ಕುಮಾರಸ್ವಾಮಿ ಅವರ ಪತ್ನಿ ಅನಿತಾ ಕುಮಾರಸ್ವಾಮಿ ಅವರು ನಿಲ್ತಾರೆ ಅವರು ಕೂಡ ಗೆಲ್ತಾರೆ ಇದಾದ ಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಅದೇ ರಾಮನಗರ ಕ್ಷೇತ್ರವನ್ನು ತನ್ನ ಮಗ ನಿಖಿಲ್ ಕುಮಾರಸ್ವಾಮಿ ಅವರು ಬಿಟ್ಟುಕೊಡ್ತಾರೆ ಆದರೆ ತಂದೆ ಮತ್ತು ತಾಯಿ ಗೆದ್ದಂತಹ ಕ್ಷೇತ್ರವನ್ನು ನಿಖಿಲ್ ಗೆಲ್ಲೋದರಲ್ಲಿ ವಿಫಲ ಆಗ್ತಾರೆ ರಾಮನಗರ ಜೆ ಡಿ ಎಸ್ ಕೈ ತಪ್ಪೋಗುತ್ತೆ ಎಚ್ ಡಿ ಕೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಚನ್ನಪಟ್ಟಣದಲ್ಲಿ ನಿಂತಿರ್ತಾರೆ ಆದರೆ ಅದಾಗಿ ಒಂದೇ ವರ್ಷಕ್ಕೆ ಲೋಕಸಭೆ ಎಲೆಕ್ಷನ್ ಬರುತ್ತೆ ಲೋಕಸಭೆಗೆ ಹೋಗ್ಬೇಕು ಅನ್ನೋ ಕಾರಣಕ್ಕೆ ಅವರು ಕುಮಾರಸ್ವಾಮಿ ಅವರು ಚನ್ನಪಟ್ಟಣ ಬಿಟ್ಟು ಮಂಡ್ಯದಿಂದ ನಿಲ್ತಾರೆ ಗೆಲ್ತಾರೆ ಪಾರ್ಲಿಮೆಂಟ್ಗೆ ಹೋಗ್ತಾರೆ ಆದರೆ ಚನ್ನಪಟ್ಟಣ ಕೈ ಬಿಟ್ಟರು ಅದೇ ಚನ್ನಪಟ್ಟಣಕ್ಕೆ ಈಗ ಮತ್ತೆ ಮಗನನ್ನು ಕೂರಿಸೋಕೆ ನೋಡಿದ್ರು ಎಚ್ ಟಿ ಕೆ ಅನ್ನ ಗೆಲ್ಲಿಸಿದ್ದಂತಹ ಜನ ಇದನ್ನೆಲ್ಲ ನೋಡಿದ್ರು ಅವ್ರಿಗೆ ಬೇಜಾರಾಯಿತು ಯಾಕೆಂದರೆ ಗೆಲ್ಲಿಸಿದ್ರು ಕೂಡ ಒಂದೇ ವರ್ಷದಲ್ಲಿ ಬಿಟ್ಟು ಮಂಡ್ಯಕ್ಕೆ ಹೋಗಿದ್ದು ಈಗ ಚನ್ನಪಟ್ಟಣ ಜನಕ್ಕೆ ಬೇಜಾರು ತರಿಸಿತ್ತು ಈಗ ಅದೇ ಚನ್ನಪಟ್ಟಣದ ಜನ ಮತ್ತೆ ನಿಖಿಲ್ ಕುಮಾರಸ್ವಾಮಿಯವರನ್ನ ಸೋಲಿಸಿದ್ದಾರೆ ಇಲ್ಲಿ ಕುಮಾರಸ್ವಾಮಿಯವರ ಕುಟುಂಬ ರಾಜಕಾರಣ ಅಧಿಕಾರದ ಆಸೆ ಈಗ ಅವರ ಮಗನನ್ನು ಸೋಲಿನ ದೂಡಿಗೆ ದೂಡಿದೆ ಅಂತ ಹೇಳ್ಬೋದು ಒಂದು ಕಡೆ ಎಲೆಕ್ಷನ್ನಲ್ಲಿ ಸತತವಾಗಿ ಮೂರನೇ ಬಾರಿ ಸೋತಿದ್ದಾರೆ ನಿಖಿಲ್ ಕುಮಾರಸ್ವಾಮಿಯವರು ಇದರ ಜೊತೆಗೆ ಸಿನಿಮಾ ರಂಗದಲ್ಲೂ ಕೂಡ ಸಾಲು ಸಾಲು ಸೋಲನ್ನು ಅವರು ಅನುಭವಿಸಿದ್ದಾರೆ ರಾಜಕೀಯಕ್ಕೆ ಬರೋಕ್ಕೆ ಮೊದಲು ನಿಖಿಲ್ ಕುಮಾರಸ್ವಾಮಿ ಅವರು ಎಂಟ್ರಿ ಕೊಟ್ಟಿದ್ದು ಸಿನಿಮಾ ರಂಗಕ್ಕೆ ಜಾಗ್ವಾರ್ ಸಿನಿಮಾ ಮೂಲಕ ಅವರು ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡ್ತಾರೆ ನಿಖಿಲ್ ಅವರ ಜಾಗ್ವಾರ್ ಸಿನಿಮಾ ಕೂಡ ಹೇಳಿಕೊಳ್ಳುವಂತಹ ಸಕ್ಸಸ್ ಏನೂ ಆಗಲಿಲ್ಲ ಈ ಒಂದು ಮೊದಲ ಸಿನಿಮಾದಲ್ಲಿ ಅವರು ಟ್ರೋಲ್ ಕೂಡ ಆಗ್ತಾರೆ ಯಾಕೆಂದರೆ ಈ ಒಂದು ಸಿನಿಮಾ ಲಾಂಚಿಂಗ್ ಇವೆಂಟ್ನಲ್ಲಿ ಕುಮಾರಸ್ವಾಮಿ ಅವರು ನಿಖಿಲ್ ಎಲ್ಲಿದ್ದೀಯಪ್ಪ ಅಂತ ಒಂದು ಮಾತಾಡಿರ್ತಾರೆ ಆದರೆ ಅದೇ ವಿಚಾರ ಟ್ರೋಲ್ ಆಗುತ್ತೆ ಅದೇ ಟ್ರೋಲಾಗಿ ನೆಕ್ಸ್ಟ್ ಎಲೆಕ್ಷನ್ ಅವ್ರಿಗೂ ಕೂಡ ಬರುತ್ತೆ ಎಲೆಕ್ಷನಲ್ಲೂ ಕೂಡ ಸೋಲ್ತಾರೆ ಜಾಗ್ವಾರ್ ಸಿನಿಮಾ ಆದಮೇಲೆ ನಿಖಿಲ್ ಕುಮಾರಸ್ವಾಮಿ ಅವರು ಮಾಡಿದ್ದು ಸೀತಾರಾಮ ಕಲ್ಯಾಣ ಅಂತ ಒಂದು ಸಿನಿಮಾ ಇಲ್ಲಿ ಡಿಂಪಲ್ ಕ್ವೀನ್ ರಚಿತಾರಾಮ್ ಅವರು ನಿಖಿಲ್ ಜೋಡಿ ಅಭಿಮಾನಿಗಳಿಗೆ ಇಷ್ಟ ಆಯಿತು ಸಿನಿಮಾ ಕೆಲ ದಿನ ಏನೋ ಓಡ್ತು ಆದರೆ ಅಷ್ಟಾಗಿ ಸಕ್ಸಸ್ ಕಾಣಲಿಲ್ಲ ಇದಾದ ಮೇಲೆ ನಿಖಿಲ್ ಮುನಿರತ್ನ ಅವರ ನಿರ್ಮಾಣದಲ್ಲಿ ಮೂಡಿ ಬಂದಂತಹ ಒಂದು ಪೌರಾಣಿಕ ಚಿತ್ರ ಕುರುಕ್ಷೇತ್ರದಲ್ಲಿ ಆ್ಯಕ್ಟ್ ಮಾಡಿದ್ರು ಇಲ್ಲಿ ನಿಖಿಲ್ ಅವರು ಅಭಿಮನ್ಯುವಿನ ಪಾತ್ರದಲ್ಲಿ ನಟಿಸಿದರು ಈ ಸಿನಿಮಾ ಸಕ್ಸಸ್ ಆಯಿತು ಆದರೆ ಅಭಿಮನ್ಯುವಿನ ಪಾತ್ರ ಅಷ್ಟಾಗಿ ಜನಕ್ಕೆ ಇಷ್ಟ ಆಗಲಿಲ್ವನ ಯಾಕೆಂದರೆ ಆ ಒಂದು ಪಾತ್ರದಲ್ಲೂ ಕೂಡ ಇಲ್ಲಿ ನಿಖಿಲ್ ಸೋಲನ್ ಅನುಭವಿಸಿದ್ರು ಅಂತಲೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಿಖಿಲ್ ಅವರ ರೈಡರ್ ಸಿನಿಮಾ ಬಂತು ಅದೂ ಕೂಡ ಗೆಲ್ಲಿಲ್ಲ ಅದಾದ ಮೇಲೆ ಈಗ ಮತ್ತೊಂದು ಸಿನಿಮಾ ಮಾಡ್ತಾ ಇದ್ದಾರೆ ಲೈಕಾ ಸಂಸ್ಥೆಯ ಜೊತೆಗೂಡಿ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಈ ಸಿನಿಮಾ ಯಾವ ರೀತಿ ಇಟ್ಟಾಗುತ್ತೋ ಗೊತ್ತಿಲ್ಲ ಆದರೆ ಒಟ್ಟಿನಲ್ಲಿ ಸಿನಿಮಾ ಹಾಗೆ ರಾಜಕೀಯ ಎರಡೂ ಕ್ಷೇತ್ರದಲ್ಲಿ ಸತತ ಸೋಲ್ನಿಂದ ಕಂಗೆಟ್ಟಂತಹ ನಿಖಿಲ್ ಅವರು ಇನ್ನು ಮುಂದೆ ಮತ್ತೆ ಯಾವಾಗ ಎದ್ದು ನಿಲ್ತಾರೆ ಅನ್ನೋದನ್ನು ನಾವಿಲ್ಲಿ ಕಾದ್ ನೋಡಬೇಕಾಗುತ್ತೆ ನಿಖಿಲ್ ಕುಮಾರಸ್ವಾಮಿ ಅವರ ಕತೆ ಒಂದು ಕಡೆ ಆದರೆ ಇನ್ನೊಂದು ಕಡೆ ಭರತ್ ಬೊಮ್ಮಾಯಿ ಅವರ ಕತೆ ಅವರ ತಂದೆ ಬಸವರಾಜ ಬೊಮ್ಮಾಯಿ ಮಾಜಿ ಸಿ ಈಗ ಕೇಂದ್ರ ರಾಜಕಾರಣಕ್ಕೆ ಹೋಗಬೇಕು ಅಂತ ಸಂಸತ್ತ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದರು ತಮ್ಮ ಕ್ಷೇತ್ರದಲ್ಲಿ ತಮ್ಮ ಮಗನನ್ನು ಗೆಲ್ಲಿಸಬೇಕು ಅಂತ ಬಯಸಿದ್ರು ಆದರೆ ಈಗ ಎಲೆಕ್ಷನ್ಗೆ ನಿಂತಿದ್ದಂತಹ ಭರತ್ ಬೊಮ್ಮಾಯಿ ಬರೋಬ್ಬರಿ ಹದಿಮೂರು ಸಾವಿರದ ನಾನ್ನೂರ ನಲವತ್ತೆಂಟು ಓಟ್ನಿಂದ ಸೋತಿದ್ದಾರೆ ಇಲ್ಲಿ ಬಸವರಾಜ ಬೊಮ್ಮಾಯಿಯವರೇ ಈ ಹಿಂದೆ ಜೆ ಡಿ ಎಸ್ ಆಗ್ಬೋದು ಅಥವಾ ಕಾಂಗ್ರೆಸ್ ಆಗ್ಬೋದು ಅಲ್ಲಿನ ಕುಟುಂಬ ರಾಜಕಾರಣವನ್ನು ಟೀಕಿಸ್ತಾ ಇದ್ದರು ಅದನ್ನು ವಿರೋಧಿಸ್ಕೊಂಡು ಬಂದಿದ್ದರು ಆದರೆ ಮತ್ತೆ ತಮ್ಮ ಮಗನನ್ನೇ ಕೂಡ ಇಲ್ಲಿ ರಾಜಕಾರಣಕ್ಕೆ ತಂದಿದ್ದು ಟೀಕೆಗೆ ಕಾರಣ ಆಯಿತು ಭರತ್ ಬೊಮ್ಮಾಯಿಯವರಿಗೆ ಈ ಮೊದಲೇ ರಾಜಕಾರಣದಲ್ಲಿ ಅಷ್ಟು ಇಂಟ್ರೆಸ್ಟ್ ಏನು ಇರಲಿಲ್ಲ ಹಾಗೆ ಈ ಒಂದು ಕ್ಷೇತ್ರ ನನಗೆ ಬೇಡ ನಾನು ಎಲೆಕ್ಷನಿಗೆ ಬರೋದೇ ಇಲ್ಲ ಅಂತ ಹೇಳ್ತಿದ್ರು ಆದರೂ ಕೂಡ ಬಸವರಾಜ ಬೊಮ್ಮಾಯಿಯವರು ತಮ್ಮ ಕ್ಷೇತ್ರ ನಾವೇ ಉಳಿಸ್ಕೋಬೇಕು ನಮ್ಮ ಕುಟುಂಬಕ್ಕೆ ಇರಬೇಕು ಅಂತೇಳಿ ತಮ್ಮ ಮಗನನ್ನು ನಿಲ್ಲಿಸಿದ್ರು ಆದರೆ ಮಗ ಭರತ್ ಕೂಡ ಇಲ್ಲಿ ಸೋತರು ಇಲ್ಲಿ ಮುಜುಗರ ಅನುಭವಿಸಬೇಕಾದ್ದು ಬಸವರಾಜ್ ಬೊಮ್ಮಾಯಿಯವರು ಇಷ್ಟ ಇಲ್ಲದ ಮನಸ್ಸಲ್ಲೇ ಎಲೆಕ್ಷನ್ಗೆ ನಿಂತಹ ಭರತ್ ಬೊಮ್ಮಾಯಿ ಈಗ ಸೋತಿದ್ದಾರೆ ಬಿ ಜೆ ಪಿಗೆ ಮುಖಭಂಗ ಆಗಿದೆ ಮೂವತ್ತು ವರ್ಷಗಳಿಂದ ಶಿಗ್ಗಾವಿ ಕ್ಷೇತ್ರ ಬಿ ಜೆ ಪಿ ಪಾಲಾಗ್ತಿತ್ತು ಆದರೆ ಈಗ ಮೂವತ್ತು ವರ್ಷದ ಬಳಿಕ ಇದೇ ಶಿಗ್ಗಾವಿಗೆ ಕಾಂಗ್ರೆಸ್ ಪಾಲಾಗಿದೆ ಈಗ ಇಬ್ಬರು ಕುಮಾರರತ್ನರ ಸೋಲಿಗೆ ಅವರ ಅಪ್ಪಂದಿರೇ ಕಾರಣ ಅಂತ ಇಲ್ಲಿ ಡಿ ಕೆ ಶಿ ಟಾಂಗ್ ಕೊಡ್ತಾ ಇದ್ದಾರೆ ಚುನಾವಣೆ ಗೆದ್ದ ಮೇಲೆ ಈಗ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ರು ಚನ್ನಪಟ್ಟಣದಲ್ಲಿ ನಿಖಿಲ್ ಸೋತಿದ್ದಾರೆ ಆದರೆ ಇದು ನಿಖಿಲ್ ಸೋಲಲ್ಲ ಅದು ಅವರಪ್ಪ ಕುಮಾರಸ್ವಾಮಿ ಅವರ ಸೋಲು ಅಂತ ಹೇಳ್ತಾ ಇದ್ದಾರೆ ಹಾಗೆ ಶಿಗ್ಗಾವಿಯಲ್ಲಿ ಭರತ್ ಬೊಮ್ಮಾಯಿಯವರು ಸೋತಿದ್ದಾರೆ ಅದು ಅವರಪ್ಪನ ಸೋಲಲ್ಲ ಇದು ಭರತ್ ಬೊಮ್ಮಾಯಿಯವರ ತಂದೆ ಬಸವರಾಜ ಬೊಮ್ಮಾಯಿಯವರ ಸೋಲು ಅಂತ ಇಲ್ಲಿ ಡಿ ಕೆ ಶಿವರು ಹೇಳ್ತಾ ಇದ್ದಾರೆ ಇವೆಲ್ಲದರ ಜೊತೆಗೆ ಯತ್ನಾಳ್ ಕೂಡ ಗುಡುಕ್ತಾ ಇದ್ದಾರೆ ಕರ್ನಾಟಕದಲ್ಲಿ ಬಿ ಜೆ ಪಿ ಮೂರು ಕ್ಷೇತ್ರಗಳಲ್ಲಿ ಹೀನಾಯ ಸೋಲನ್ ಅನುಭವಿಸಿದೆ ಆದರೆ ಈ ಸೋಲು ಅವ್ರ ಸೋಲಲ್ಲ ಇದಕ್ಕೆ ಕಾರಣ ತಂದೆ ಮಗ ಅಂತ ಗುಡುಕ್ತಾ ಇದ್ದಾರೆ ಆ ತಂದೆ ಮಗ ಇನ್ಯಾರು ಅಲ್ಲ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಕರ್ನಾಟಕದಲ್ಲಿ ಎನ್ ಡಿ ಎ ಸೋಲಿಗೆ ಕಾರಣ ಯಡಿಯೂರಪ್ಪ ಹಾಗೆ ಅವರ ಮಗ ಅಂತ ಇನ್ನೊಂದು ಕಡೆ ಯತ್ನಾಳ್ ಅವರು ಗುಡುಕ್ತಾ ಇದ್ದಾರೆ ಒಟ್ಟಾರೆ ಈ ಚುನಾವಣೆಯಲ್ಲಿ ನಾವೇನು ನೋಡ್ಬೋದು ಅಂತಂದರೆ ಕುಟುಂಬ ರಾಜಕಾರಣಕ್ಕೆ ಬ್ರೇಕ್ ಬಿದ್ದಿದೆಯಾ ಅನ್ನೋ ಅಂಥದ್ದು ಇಲ್ಲಿ ನಾವು ಗಮನಿಸಬೇಕಾಗುತ್ತೆ ನಿಖಿಲ್ ಸ್ವಾಮಿ ಅವರ ಸೋಲು ಹಾಗೆ ಭರತ್ ಬೊಮ್ಮಾಯಿಯವರ ಸೋಲಿನ ಬಗ್ಗೆ ನೀವೇನಂತೀರಿ ನಿಮ್ಮ ಅಭಿಪ್ರಾಯ ತಿಳಿಸಿ ಕಮೆಂಟ್ ಮಾಡಿ ಹಾಗೆ ನೋಡ್ತಾ ಇರಿ ಲಯನ್ ಟಿ ವಿ